ಕಾಂಗ್ರೆಸ್ ನಾಯಕ ಪವನ್ ಖೇರಾ ಒಂದು ಕಡೆ ಒಂದು ವರದಿಯನ್ನು ಉಲ್ಲೇಖ ಮಾಡಿ ಮಾತಾಡಿದ್ದಾರೆ. ಭಾರತದಲ್ಲಿ ಜನಗಳಿಗೆ ಕೊಡ್ತಾ ಇರ್ತಕ್ಕಂಥ ವೇತನ ಇದೆಯಲ್ಲರಪ್ಪ, ಕೆಲಸ ಸಿಕ್ಕಿರೋ ಮನುಷ್ಯನಿಗೆ ಕೊಡ್ತಾ ಇರ್ತಕ್ಕಂಥ ವೇತನ ಪಾಕಿಸ್ತಾನ ಮತ್ತು ನೈಜೀರಿಯಾಗಿಂತ ಕಡಿಮೆ ಇದೆ ಅಂತ ಪವನ್ ಖೇರಾ ಉಲ್ಲೇಖ ಮಾಡಿದ್ದಾರೆ. ಅವ್ರು ಹೇಳಿರೋದಲ್ಲ ಇದು, ವೆಲಾಸಿಟಿ ಗ್ಲೋಬಲ್ 2024 ಅಂತ ಒಂದು ವರದಿಯನ್ನು ಉಲ್ಲೇಖ ಮಾಡಿ ಹೇಳಿದ್ದಾರೆ. ಅದೊಂದು ವರದಿ ಮಾಡಿದೆ, ಅದು ನೈಜೀರಿಯಾ ಪಾಕಿಸ್ತಾನಕ್ಕಿಂತ ಸ್ಯಾಲರಿ ಸಂಬಳ ಭಾರತದಲ್ಲೇ ಕಡಿಮೆ ಅಂತ ಈ ವರದಿಯನ್ನು ಉಲ್ಲೇಖ ಮಾಡಿ ಪವನ್ ಖೇರಾ ಹೇಳಿದ್ದಾರೆ. ವೆಲಾಸಿಟಿ ಗ್ಲೋಬಲ್ 2024 ಬಿಡುಗಡೆ ಮಾಡಿರ್ತಕ್ಕಂಥ ವರದಿ ಇದು. ಕಡಿಮೆ ವೇತನ ಹೊಂದಿರುವ 10 ಅಗ್ರ ದೇಶಗಳ ಪೈಕಿ ಭಾರತ ಕಳಪೆ ಶ್ರೇಯಾಂಕವನ್ನು ಹೊಂದಿದೆ ಅಂಥೇಳಿ ಪವನ್ ಖೇರಾ ವೆಲಾಸಿಟಿ ಗ್ಲೋಬಲ್ 2024 ಈ ಒಂದು ವರದಿಯನ್ನು ಹಂಚಿಕೊಂಡಿದ್ದಾರೆ. ಅವರು ಭಾರತದ ಕನಿಷ್ಠ ಮಾಸಿಕ ವೇತನ ಇವತ್ತು ಭಾರತೀಯನೊಬ್ಬನಿಗೆ ಸಿಗಬಹುದಾದ ಅತ್ಯಂತ ಕಡಿಮೆ ಮಾಸಿಕ ವೇತನ ಅಂತ ಹೇಳಿದ್ರೆ 3760 ರೂಪಾಯಿ. ಪಾಕಿಸ್ತಾನದ ಕನಿಷ್ಠ ಮಾಸಿಕ ವೇತನ ಎಷ್ಟಿದೆ ಅಂತ ಹೇಳಿದ್ರೆ 9526 ರೂಪಾಯಿ. ನೈಜೀರಿಯಾದು 6351 ರೂಪಾಯಿ. ಏನಾಗ್ತಿದೆ, ದೊಡ್ಡ ಸಂಘರ್ಷ ಯಾವಾಗಲೂ ಕೂಡ ಈ ಒಂದು ವಿಚಾರದಲ್ಲಿ ಆಗ್ತಿರೋದು ಇಷ್ಟೇ. ಭಾರತ ಜಾಗತಿಕ ಆರ್ಥಿಕತೆಯಲ್ಲಿ 5ನೇ ಸ್ಥಾನಕ್ಕೆ ಹೋಗ್ಬಿಟ್ಟಿದೆ, ಅವ್ರನ್ನ ಸೋಲಿಸಿದ್ವಿ ಇವ್ರನ್ನ ಸೋಲಿಸಿದ್ವಿ ಅಂತ ಒಂದು ಭಾಗ. ಇದು ಕೇಳಿದಾಗ ಯಾರಿಗೆ ಆದ ಸಹಜ ಖುಷಿಯಾಗುತ್ತೆ, ಆಗಲಿ ಸಂತೋಷ, ಜಾಗತಿಕವಾಗಿ ನಾವು ಆ ಥರ ಬೆಳೆಯೋದು ಒಳ್ಳೆಯ ಬೆಳವಣಿಗೆ. ಆದರೆ ಭಾರತೀಯನ ಸ್ಥಿತಿ ಇದೆಯಲ್ಲ, ಇಂಡಿವಿಜುವಲ್ ಒಬ್ಬ ಮನುಷ್ಯ ಏನಾಗ್ತಿದ್ದಾನೆ ಅಂತ ಹೇಳಿದ್ರೆ ಅದರ ಬಗ್ಗೆ ಕಳವಳ ಇರೋದಿಲ್ಲಿ. ರಾಷ್ಟ್ರೀಯ ಆದಾಯನ ಜಾಸ್ತಿ ತೋರಿಸ್ಕೊಂಡು ಕೆಲವೇ ಕೆಲವರ ಬಳಿ ಇರತಕ್ಕಂಥ ಸಂಪತ್ತನ್ನೆಲ್ಲ ಕೌಂಟ್ ಮಾಡಿಕೊಂಡು ಅದನ್ನು ತೋರಿಸಿದಾಗ ಅವು 5ನೇ ಸ್ಥಾನ 6ನೇ ಸ್ಥಾನ ಅಂತ ಹೇಳ್ಕೊಳ್ಳಬಹುದು. ಆದರೆ ಪ್ರತಿಯೊಬ್ಬ ಭಾರತೀಯನ ತಲಾದಾಯ ಅಂತ ತೆಗೆದುಕೊಂಡಾಗ 151, 142 ಈ ಸ್ಥಾನದಲ್ಲಿ ಭಾರತ ಇದೆಯಲ್ಲ, ಇದು ಯಾಕಪ್ಪ ಅಂತ ಜಾಗತಿಕ ಆರ್ಥಿಕ ತಜ್ಞರು ಮತ್ತೆ ಮತ್ತೆ ಕೇಳ್ತಾ ಇದ್ದಾರೆ. ಅಂದರೆ ಸಂಪತ್ತಿನ ಅಸಮಾನ ಹಂಚಿಕೆಯ ಪ್ರಭಾವ ಇದು ಅಂತ. ಸಂಪತ್ತು ಒಂದೇ ಒಂದು ಕಡೆ ಇದ್ದುಬಿಟ್ಟಾಗ ಕೆಲವೇ ಕೆಲವರು ಸಂಪತ್ತು ತೋರಿಸ್ಕೊಳ್ಳೋದು ಅದನ್ನೇ ದೇಶ ಅಂತ ಬಿಂಬಿಸೋಕ್ಕಾಗಲ್ಲ. ದೇಶ ಅಂದರೆ ಎಲ್ಲರೂ ಅಲ್ವೇ, ಎಲ್ಲರ ಆದಾಯ ಜಾಸ್ತಿ ಆಗಬೇಕು ಅಂತ ಈ ವರದಿಯ ತಾತ್ಪರ್ಯ ಅಷ್ಟೇ.